ಸ್ನೇಹಿತರೆ, ಮಾವ 10,000 ಹಣವನ್ನು ಕಳೆದುಕೊಂಡು ಮನೆಗೆ ಬಂದಾಗ ಸೊಸೆ ಮಾಡಿದ್ದೇನು ಗೊತ್ತಾ? ನೋಡಿದ್ರೆ ನೀವೆಲ್ಲ ಶಾಕ್ ಆಗ್ತೀರಾ. ಕ್ಲೈಮ್ಯಾಕ್ಸ್ನಲ್ಲಿ ಯಾರು ಊಹಿಸದ ಒಂದು ಸೂಪರ್ ಟ್ವಿಸ್ಟ್ ಇದೆ. ಆದಷ್ಟು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಶಾಂತಿ, ಒಂದು ಗ್ಲಾಸ್ ನೀರು, ಒಂದು ಗ್ಲಾಸ್ ಬಿಸಿ ಬಿಸಿ ಕಾಫಿ ತಗೊಂಡು ಬಾ ಅಂತ ಆಫೀಸ್ನಿಂದ ಆವಾಗಷ್ಟೇ ಬಂದಿದ್ದ ಶಾಂತಿ ಗಂಡ ಶರತ್ ಹೆಂಡತಿಗೆ ಆರ್ಡರ್ ಮಾಡಿದ. ಹೌದು ಅಪ್ಪ, ಯಾಕೆ ಅಲ್ಲಿ ಹೊರಗೆ ಸಪ್ಪಗೆ ಕೂತಿದ್ದಾರೆ, ಏನಾಯ್ತು ಅವರಿಗೆ ಎಂದು ಶರತ್ ಕೇಳಿದ್ದಾನೆ. ಆ ನೀವೇ ಕೇಳಿ ಆ ಮುದುಕನಿಗೆ ಏನಾಯ್ತು ಅಂತ ಹೇಳಿ ಮುಖ ತಿರುಗಿಸಿದಳು ಹೆಂಡತಿ ಶಾಂತಿ. ಹೆಂಡತಿ ತಂದು ಕೊಟ್ಟ ಕಾಫಿನ ಕುಡಿದು ಅಪ್ಪನ ಬಳಿ ಬಂದು ಅಪ್ಪನ ಹೆಗಲ ಮೇಲೆ ಕೈ ಹಾಕಿದ ಶರತ್, ಅಪ್ಪ ಏನಾಯ್ತು, ಯಾಕೆ ಸಪ್ಪಗೆ ಇದ್ದೀರಾ, ಒಳಗಡೆ ಬನ್ನಿ ಎಂದು ಅಪ್ಪನನ್ನು ಮನೆ ಒಳಗಡೆ ಕರ್ಕೊಂಡು ಬಂದು ಸೋಫಾ ಮೇಲೆ ಕೂರಿಸಿ, ಯಾಕಪ್ಪ ಏನಾಯ್ತು ಹೇಳಿ, ಪರವಾಗಿಲ್ಲ ನಾನೇನು ಬಯೋದಿಲ್ಲ ಎಂದು ಶರತ್ ಅಪ್ಪನಿಗೆ ಪ್ರಶ್ನೆ ಮಾಡಿದ್ದಾನೆ. ಶರತ್ ಅಪ್ಪ ಏನು ಹೇಳಲಿಲ್ಲ, ಮೌನವಾಗೇ ಕೂತಿದ್ರು. ಅವರು ಹೇಳಲ್ಲ, ಅಲ್ಕಾ ಕೆಲಸ ಮಾಡಿದಾರಲ್ವಾ, ನಾನೇ ಹೇಳ್ತೀನಿ, ಅದು ಕರೆಂಟ್ ಬಿಲ್, ಸ್ಕೂಲ್ ಫೀಸ್ ಕಟ್ಟಿ ಬನ್ನಿ ಅಂತ 10,000 ಹಣ ಕೊಟ್ಟರೆ ಅದನ್ನು ನಿಮ್ಮಪ್ಪ ಕಳೆದುಕೊಂಡು ಬಂದಿದ್ದಾರೆ, ಕೇಳಿದ್ರೆ ಎಲ್ಲೋ ಬಿದ್ದೋಯ್ತು ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ ಎಂದು ಶಾಂತಿ ನಡೆದ ಘಟನೆಯನ್ನ ವಿವರವಾಗಿ ಹೇಳಿದಳು. ಅಪ್ಪನನ್ನು ನೋಡಿ ಅಯ್ಯೋ ಅನಿಸಿದರು. 10,000 ಹಣ ಕಳೆದಿದ್ದು ನೋಡಿ ಶರತ್ಗೂ ಕೂಡ ಕೋಪ ಬಂತು. ಉರಿಯೋ ಬೆಂಕಿಗೆ ಶಾಂತಿ ತುಪ್ಪ ಸುರಿಯುತ್ತಿದ್ದಳು. ಅಲ್ಲ, ಯಾರಾದರೂ ಈ ಮಟ್ಟಕ್ಕೆ ಅಜಾಗರೂಕತೆಯಿಂದ ಇಡ್ತಾರಾ, ಅದು ಬೇರೆ. ಇವರು ಬ್ಯಾಂಕ್ನಲ್ಲಿ ಕ್ಯಾಶಿಯರ್ ಬೇರೆ ಆಗಿದ್ರಂತೆ, ಅದು ಹೇಗೆ ಇಷ್ಟು ವರ್ಷ ಕ್ಯಾಶಿಯರ್ ಕೆಲಸ ಮಾಡಿದ್ರೂ ಆ ದೇವರಿಗೆ ಗೊತ್ತು. ಶಾಂತಿ ಮಾವನ ಮೇಲೆ ಸಿಕ್ಕಾಪಟ್ಟೆ ಕೂಗಾಡಿದಳು. ಶಾಂತಿ ಸ್ವಲ್ಪ ಸಮಾಧಾನವಾಗಿರು, ನಾನು ಮಾತಾಡ್ತಿದ್ದೀನಲ್ವಾ ಅಪ್ಪನ ಹತ್ರ ಎಂದು ಟೆನ್ಷನ್ ಆದ ಶರತ್. ಎಲ್ಲಿ ಕಳೆದುಕೊಂಡ್ರಿ, ಜ್ಞಾಪಿಸಿಕೊಳ್ಳಿ ಅಪ್ಪ ಎಂದು ಶರತ್ ಹೇಳಿದ. ಅದೇ ನನಗೂ ಜ್ಞಾಪಕ ಬರ್ತಿಲ್ಲ ಮಗನೇ. ಶಾಂತಿ ಬಳಿ ದುಡ್ಡು ಇಸ್ಕೊಂಡು KEB ಆಫೀಸ್ಗೆ ಹೋಗ್ತಾ ಇದ್ದಾಗ ನಮ್ಮ ಎದುರುಗಡೆ ಮನೆಯಲ್ಲಿದ್ದಾರಲ್ಲ ಶೇಷಾದ್ರಿ ಅವರು, ನನಗೆ ದಾರಿಲಿ ಸಿಕ್ಕಿದ್ರು, ಅವರು KEB ಆಫೀಸ್ಗೆ ಹೋಗ್ತಾ ಇದ್ದೀನಿ ಎಂದು ಹೇಳಿದಾಗ ನಾನು ಮತ್ತು ಅವರು ಇಬ್ಬರು ಮಾತಾಡಿಕೊಂಡೇ ಹೋದ್ವಿ. KEB ಆಫೀಸ್ನಲ್ಲಿ ಕರೆಂಟ್ ಬಿಲ್ ಕಟ್ಟಲು ವಿಪರೀತವಾದ ಕ್ಯೂ ಇತ್ತು. ಕ್ಯೂ ಸ್ವಲ್ಪ ಕಡಿಮೆ ಆಗಲಿ ಅಂತ ನಾನು ಮತ್ತು ಶೇಷಾದ್ರಿ ಅಲ್ಲೇ ಹೊರಗೆ ಇದ್ದ ಒಂದು ಮರದ ಕೆಳಗಡೆ ಕೂತುಕೊಂಡ್ವಿ. ದಾವರ ಆಯಿತು ಅಂತ ಇಬ್ಬರು ಒಂದೊಂದು ಎಳ್ನೀರು ಕುಡಿದ್ವಿ. ಆಮೇಲೆ ಎಳನೀರಿನವನಿಗೆ ಕಾಸು ಕೊಡೋಣ ಅಂತ ಬ್ಯಾಗ್ ಕಡೆ ನೋಡಿದ್ರೆ ಬ್ಯಾಗ್ ಅಲ್ಲಿ ಇರಲೇ ಇಲ್ಲ. ಕೊನೆಗೆ ಶೇಷಾದ್ರಿರವರೇ ಎಳನೀರಿನ ಹಣ ಕೊಟ್ಟರು. ಆ ಎಳ್ನೀರಿನವನು ಏನಾದರೂ ಎತ್ತಿಕೊಂಡಿರಬಹುದಾ ಶರತ್ ಕೇಳಿದ. ಇಲ್ಲ ಮಗನೇ, ಅವನು ಎತ್ತಿಕೊಂಡಿಲ್ಲ, ನನ್ನ ಬೆನ್ನ ಹಿಂದೆ ಯಾರೋ ಬಂದು ಎತ್ತಿಕೊಂಡಿದ್ದಾರೆ ಎಂದು ಶರತ್ ತಂದೆ ಹೇಳಿದರು. ಅಯ್ಯೋ ಮೂರ್ಖ, ಬ್ಯಾಗ್ನ ಯಾರಾದರೂ ಹಿಂದೆ ಇಕ್ತಾರಾ, ಸ್ವಂತವಾಗಿ ಸಂಪಾದನೆ ಮಾಡಿದರೆ ಆ ಹಣದ ಬೆಲೆ ಏನು ಅಂತ ನಿಮಗೆ ಗೊತ್ತಾಗ್ತಾ ಇತ್ತು, ನನ್ನ ಗಂಡನ ಹಣನ ಬೇರೆ ಯಾವನೋ ತಿನ್ನೋಂಗೆ ಮಾಡಿಬಿಟ್ಟಲ್ಲ, ಶಾಂತಿ ಮಾವನಿಗೆ ಚೆನ್ನಾಗಿ ಬೈದಳು. ಇದೊಂದು ಬಾರಿ ಮಾತ್ರ ಅಲ್ವಾ ಅಮ್ಮ, ನಾನು ದುಡ್ಡು ಕಳ್ಕೊಂಡು ಬಂದಿರೋದು, ರಿಟೈರ್ ಆದ ನಂತರ ನಾನು ಎಷ್ಟು ಬಾರಿ ಹೋಗಿ ಹಣ ಕಟ್ಟಿ ಬಂದಿದ್ದೀನಿ, ಇಷ್ಟು ದಿನ ನಾನೇ ತಾನೇ ಎಲ್ಲ ಕಡೆ ಹೋಗಿ ಬಿಲ್ ಕಟ್ಟಿ ಬರ್ತಾ ಇದ್ದದ್ದು, ಇದೊಂದು ಬಾರಿ ತಪ್ಪು ನಡೆದು ಬಿಡ್ತು, ಕ್ಷಮಿಸು ಅಮ್ಮ ಅಂತ ಹೇಳಿ ಶರತ್ ತಂದೆ ಕಣ್ಣೀರು ಹಾಕಿದರು. ಎಲ್ಲರೂ ಒಂದೇ ಸರಿನೇ ಅಮರೋದು ಮುದುಕ, ಅಲ್ಲಿ ನನ್ನ ಸ್ನೇಹಿತ ಇದ್ದ, ಎದುರುಗಡೆ ಮನೆಯವರು ಸಿಕ್ಕಿದ್ರು ಅಂತ ತರಲೆ ಮಾತಾಡ್ಕೊಂಡು ಹೋದ್ರೆ ಹಿಂಗೆ ಆಗೋದು, ಮಾಡುವ ಕೆಲಸದ ಮೇಲೆ ನಿಗಾ ಇರಬೇಕು. ಶಾಂತಿ ವಯಸ್ಸಿಗೂ ಮರ್ಯಾದೆ ಕೊಡದೆ ಮಾವನಿಗೆ ಬೈಯುತ್ತಲೇ ಇದ್ದಳು. ಶಾಂತಿ ಸೈಲೆಂಟ್ ಆಗಿರು, ಮರ್ಯಾದೆ ಕೊಡು, ಏನೇ ಆದರೂ ಅವರು ನಮ್ಮಪ್ಪ, ಶರತ್ ಸಮಾಧಾನ ಮಾಡಿದ. ಹೌದು ರೀ, ನೀವೇ ಮೆಚ್ಕೋಬೇಕು ನಿಮ್ಮಪ್ಪನ್ನ, ಸುಮ್ಮನೆ ಮನೆಯಲ್ಲಿ ತಾನೇ ಇದ್ದಾರೆ, ಬೆಳಗ್ಗೆ ಮತ್ತು ಸಾಯಂಕಾಲ ಮಕ್ಕಳನ್ನು ಸ್ಕೂಲ್ಗೆ ಕರ್ಕೊಂಡೋಗಿ ಬಿಡಿ ಅಂತ ಹೇಳಿದ್ರೆ ನಿಮ್ಮಪ್ಪ ತಮಗೆ ವಯಸ್ಸಾಯಿತು ತಮ್ಮ ಕೈಲಿ ಆಗಲ್ಲ ಅಂತ ಹೇಳ್ತಾರೆ. ನಿಮ್ಮಪ್ಪ ಮನೆಯಲ್ಲಿ ಕೆಲಸ ಅಂತ ಮಾಡೋದು, ರೇಷನ್ ತರೋದು, ಸ್ಕೂಲ್ ಫೀಸ್ ಕಟ್ಟೋದು, ಕರೆಂಟು ನೀರು ಬಿಲ್ ಕಟ್ಟೋದು ಮಾತ್ರ. ಇನ್ನು ಮುಂದೆ ಇವತ್ತಿನ ಘಟನೆಯ ಕಾರಣ ಕೊಟ್ಟು ಈ ಕೆಲಸಗಳಿಂದನೂ ಮುದುಕ ಬಚವಾಗ್ಬೋದಲ್ವಾ, ಎಲ್ಲ ಪ್ಲ್ಯಾನ್ ಮಾಡಿದೇ ಮಾಡ್ತಿದ್ದಾರೆ, ಪೊರ್ಕಿ ಮುದುಕ ಸೊಸೆ ಚೆನ್ನಾಗಿ ಬೈದಳು. ಹೋಗ್ಲಿ ಬಿಡು ಶಾಂತಿ, ಇನ್ನು ಮುಂದೆ ಬಿಲ್ನ ನಾನು ನೀನು ಹೋಗಿ ಕಟ್ಟಿ ಬರೋಣ, ಇದಕ್ಕೆಲ್ಲ ಯಾಕೆ ಕೋಪ ಮಾಡ್ಕೋತೀಯ ಅಂತ ಶರತ್ ಹೆಂಡತಿಗೆ ಸಮಾಧಾನ ಮಾಡಿದ್ದ. ಹೌದು ರೀ, ನಾನು ನೀವು ಹೋಗಿ ಕಟ್ಟಿ ಬರೋಣ, ಈ ಮುದುಕ ಮನುಷ್ಯ ಆ ದೇವಸ್ಥಾನ ಈ ಪಾರ್ ಸುತ್ತಿ ಬರಲಿ ಅಲ್ವಾ, ಶಾಂತಿ ಬೈದಳು. ಅರೆ ಈಗ ಏನು ಮಾಡೋಣ ನೀನೇ ಹೇಳು ಎಂದು ಶರತ್ ಹೆಂಡತಿನೇ ಕೇಳಿದ್ದಾನೆ. ಸ್ವಲ್ಪ ದಿನ ನಿಮ್ಮ ತಂಗಿ ಮನೆಗೆ ನಿಮ್ಮಪ್ಪನ ಕರ್ಕೊಂಡೋಗಿ ಬಿಟ್ಟು ಬಿಡಿ, ಆಗ ನಿಮ್ಮಪ್ಪನಿಗೆ ನಮ್ಮ ಮನೆಯ ಬೆಲೆ ಗೊತ್ತಾಗುತ್ತೆ. ಗಂಡ ಹೆಂಡತಿ ವಿಪರೀತವಾಗಿ ಜಗಳ ಆಡ್ತಾ ಇದ್ದರು. ಅದೇ ಸಮಯಕ್ಕೆ ಸರಿಯಾಗಿ ಏನು ಮನೆಯಲ್ಲಿ ಏನೋ ದೊಡ್ಡ ಜಗಳ ನಡೀತಾ ಇದೆಯಲ್ಲ, ನಾನು ಕರಡಿ ಬಂದಂಗೆ ಮಧ್ಯ ಬಂದ ಎಂದು ಹೇಳುತ್ತಾ ಮನೆ ಒಳಗಡೆ ಶಾಂತಿ ಅಪ್ಪ ಬರ್ತಾರೆ. ಅಯ್ಯೋ ಅಪ್ಪ ಒಳಗೆ ಬನ್ನಿ, ಈ ಬಿಸಿಲಿನಲ್ಲಿ ನಡ್ಕೊಂಡು ಬಂದ್ರಾ, ಆಟೋದಲ್ಲಿ ಬಂದಿದ್ರೆ 40 ರೂಪಾಯಿ ಖರ್ಚಾಗ್ತಾ ಇತ್ತು, ಆಟೋದಲ್ಲಿ ಬರೋದು ತಾನೆ ಅಂತ ಶಾಂತಿ ತನ್ನ ಅಪ್ಪನನ್ನು ಖುಷಿಯಾಗಿ ಬರಮಾಡಿಕೊಂಡಳು. ನಡ್ಕೊಂಡು ಬಂದರೆ ಆರೋಗ್ಯಕ್ಕೆ ಒಳ್ಳೆಯದು ಮಗಳೇ, ತಗೋ ಈ ಬ್ಯಾಗ್, ಮಕ್ಕಳಿಗೆ ಇದರಲ್ಲಿ ತಿಂಡಿ ಇದೆ, ಒಳಗೆ ಬ್ಯಾಗ್ ಇಟ್ಟು ಬಾ ಎಂದು ಶಾಂತಿ ತಂದೆ ಶಾಂತಿಗೆ ಹೇಳಿದರು. ಬ್ಯಾಗ್ನ ರೂಮಿನಲ್ಲಿ ಇಟ್ಟು ತಂದೆಗೆ ಲೆಮನ್ ಜ್ಯೂಸ್ ತಗೊಂಡು ಬಂದಳು ಶಾಂತಿ. ಜ್ಯೂಸ್ ಇಸ್ಕೊಂಡು ಟೇಬಲ್ ಮೇಲೆ ಇಟ್ಟು ಜೋರಾಗಿ ಮಗಳ ಕೆನ್ನೆಗೆ ಶಾಂತಿ ತಂದೆ ಒಡೆದರು. ಅಪ್ಪನ 5 ಬೆರಳಿನ ಗುರುತುಗಳು ಶಾಂತಿ ಕೆನ್ನೆ ಮೇಲೆ ಹಚ್ಚೆ ಹಾಕಿದಂತೆ ಕಾಣಿಸ್ತಾ ಇತ್ತು. ಗುಳ ಅಂತ ಅತ್ತ ಶಾಂತಿ, ಯಾಕಪ್ಪ ನನಗೆ ಹೊಡೆದ್ರಿ ಅಂತ ಕೇಳಿದಳು. ಶರತ್ ಮತ್ತು ಶರತ್ ತಂದೆ
ಶಾಖಾಗಿ ಬಿಟ್ಟರು. ಮಗಳು ಅಂತನೂ ನೋಡದೆ ಶಾಂತಿಗೆ ಶಾಂತಿ ತಂದೆ ವಿಪರೀತವಾಗಿ ಬೈಯುತ್ತಾ ಚೆನ್ನಾಗಿ ಮೂರ್ನಾಲ್ಕು ಏಟು ಬಾರಿಸಿದರು. ನಾನು ಆಗಲೇ ಬಂದು 20 ನಿಮಿಷ ಆಯ್ತೋಳೆ ಅಂದರೆ ಬಾಗಿಲ ಹೊರಗೆ ನಿಂತು ಮನೆಯಲ್ಲಿ ನಡೀತಾ ಇದ್ದುದನ್ನೆಲ್ಲ ನಾನು ಕೇಳಿಸಿಕೊಂಡೆ. ಹೆಂಡತಿಗೆ ಸ್ವತಂತ್ರ ಕೊಡಬೇಕು ತಪ್ಪಿಲ್ಲ, ಆದರೆ ಯಾವುದೇ ಕಾರಣಕ್ಕೂ ಹೆಂಡತಿಗೋಸ್ಕರ ಅಪ್ಪ ಅಮ್ಮನನ್ನು ಬಿಟ್ಟುಕೊಡಬಾರ್ದು. ಕುಟುಂಬದಲ್ಲಿ ಮೊದಲ ಮರ್ಯಾದೆ ಮೊದಲ ಗೌರವ ಎತ್ತವರಿಗೆ ಮಾತ್ರ ಇರಬೇಕು, ಅದು ಬೇರೆ. ನಿಮ್ಮ ತಂದೆ ಹೆಂಡತಿನ ಕಳ್ಕೊಂಡಿದ್ದಾರೆ, ಮೊದಲು ಅಪ್ಪ ಅಮ್ಮ ಆಮೇಲೆ ಹೆಂಡತಿ ಮಕ್ಕಳು. ನೀವೋ ಅಥವಾ ನಿಮ್ಮ ಸಂಬಂಧಿಕರು ಇವಳಿಗೆ ಹೊಡೆದರೆ ಇವಳು ಹೋಗಿ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಡ್ಬೋದು, ಆದರೆ ಹೆತ್ತ ತಂದೆ ನಾನೇ ಇವಳಿಗೆ ಬಾರಿಸಿದರೆ ಏನು ಮಾಡ್ತಾಳೆ ಯಾರು ಕೇಳ್ತಾರೆ? ಮಗಳು ಶಾಂತಿಗೆ ಚೆನ್ನಾಗಿ ಬುದ್ಧಿ ಹೇಳಿ ಸರಿ ನಾನು ಇನ್ನು ಬರ್ತೀನಿ ಹೇಳಿ ಅಂದರೆ ಅಂತ ಹೇಳಿದ ಶಾಂತಿ ಅಪ್ಪ ವಾಪಸ್ ಹೊರಟರು. ಕಣ್ಣೀರು ಹಾಕುತ್ತಲೇ ಅಪ್ಪ ಅಪ್ಪ ಈ ಜ್ಯೂಸ್ನಾದರೂ ಕುಡಿದು ಹೋಗಿ ಎಂದು ಶಾಂತಿ ಹೇಳಿದಳು. ಗಂಡನ ಮನೆಯನ್ನು ಕಾಪಾಡುತ್ತಾ ಗಂಡನಿಗೆ ಮರ್ಯಾದೆ ಕೊಡುತ್ತಾ ಮಾವನನ್ನು ಅಪ್ಪನ ರೀತಿ ಯಾವತ್ತು ನೀವು ನೋಡಿಕೊಳ್ತೀಯೋ ಆವತ್ತು ನನ್ನ ಕರಿ ಊಟನೇ ಮಾಡ್ತೀನಿ ಅಂತ ಹೇಳಿ ಗಂಭೀರವಾಗಿ ನಡೆಯುತ್ತಾ ಶಾಂತಿ ತಂದೆ ಅಲ್ಲಿಂದ ಜ್ಯೂಸ್ ಕೂಡ ಕುಡಿಯದೆ ಹೊರಟು ಹೋದರು. ಸೊಸೆಯಂದಿರ, ನಿಮ್ಮ ಮಾವಂದಿರು ನಿಮಗೆ ನಿಮ್ಮ ಸ್ವಂತ ಅಪ್ಪ ಇದ್ದಂಗೆ, ಮಾವಂದಿರಿಗೆ ಮರ್ಯಾದೆ ಕೊಡಿ, ಚೆನ್ನಾಗಿ ನೋಡಿಕೊಳ್ಳಿ. ಸ್ನೇಹಿತರೆ, ಶಾಂತಿ ತಂದೆ ಮಾಡಿದ ಕೆಲಸ ನಿಮಗೆಲ್ಲ ಇಷ್ಟ ಆಗಿದ್ದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಡಿ, ವಿಡಿಯೋನ ಆದಷ್ಟು ಶೇರ್ ಮಾಡಿ.